ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿಣಿ ಸಮಿತಿ ಚುನಾವಣೆ ದಿನಾಂಕ 12/12/2021 ರಂದು ನಡೆಯಲಿದ್ದು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಪ್ರೊಫೆಸರ್ ನಾರಾಯಣಗೌಡ ಕುಲಪತಿಗಳು ಮತ್ತು ಡಾಕ್ಟರ್ ಟಿಎಚ್ ಆಂಜಿನಪ್ಪನವರ ತಂಡ ಬೆಂಗಳೂರಿನ ರಾಜ್ಯ ಒಕ್ಕಲಿಗರ ಸಂಘದ ಆಡಳಿತ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಸಂಘದ ಐತಿಹಾಸಿಕ ಒಂದು ಘಟನೆ ಈ ಒಂದು ಎಲೆಕ್ಷನ್ ಅಲ್ಲಿ ಆಗುವಂತದ್ದು ಗೊತ್ತು. ಇಂಥ ಒಂದು ಒಳ್ಳೆ ತಂಡವನ್ನು ಇವತ್ತು ನಾವು ಗುರುಸಿ ಪ್ರೋತ್ಸಾಹಿಸಬೇಕು ಅಂತ ಎಲ್ಲರೂ ಒಟ್ಟಾಗಿ ಬಂದಿದ್ವಿ. ಈ ತಂಡ ಬಂದರೆ ಖಂಡಿತ ಈ ಒಂದು ಸಂಸ್ಥೆಯನ್ನು ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಳೆಸುವಂಥ ಒಂದು ಚಿಂತನೆಯಿಂದ ಬಂದಿದ್ದೀವಿ. ಇದರಲ್ಲಿ ಪಾರದರ್ಶಕತೆ ಪ್ರಭುತ್ವತೆ ಎಲ್ಲವನ್ನೂ ತಂದು ಮಾಡಬೇಕು ಅನ್ನೋದು ಮುಖ್ಯ ಗುರಿಯಾಗಿದೆ. ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹಿಸಿ. ಯಾಕೆ ಅಂತಂದರೆ ಈ ಒಂದು ಏನಾದರೂ ಈ ಒಂದು ಘಟಕದಲ್ಲಿ ನಾವೇನಾದರೂ ಸ್ವಲ್ಪ ತಪ್ಪು ಮಾಡಿದ್ರೆ ಮುಂದಿನ ಆಗುವಂಥ ಎಲ್ಲ ಒಂದು ಸಮಸ್ಯೆಗಳಿಗೆ ನೀವು ಕಾರಣರಾಗ್ತೀವಿ. ಅದಕ್ಕೆ ಅದಕ್ಕೆ ಅವಕಾಶ ಕೊಡಬೇಕಿರೋದು ನಮ್ಮೆಲ್ಲ ಒಂದು ಮನವಿಯಾಗಿದೆ. ಆ ಮನವಿ ಎಲ್ಲರೂ ಗೌರವಿಸಿ ಪ್ರೋತ್ಸಾಹಿಸಿ ಭಾಳ ಮುಖ್ಯ. ಶಿಕ್ಷಣ ಆರೋಗ್ಯ ಕೃಷಿ ಮೂರು ಈ ಒಂದು ಸಮುದಾಯಕ್ಕೆ ಇದು ಕೃಷಿನೂ ಅಷ್ಟೇ ಮುಖ್ಯವಾದಂಥದ್ದು. ಅವ್ರು ಅಲ್ಲಿ ಆರ್ಥಿಕವಾಗಿ ಸದೃಢರಾದರೆ ಖಂಡಿತ ಅವರು ಕೃಷಿ ಅವರ ಶಿಕ್ಷಣ ಆರೋಗ್ಯವೂ ಅಲ್ಲಿ ಜೊತೆಲೂ ಸೇರುತ್ತೆ. ಅದರಲ್ಲೂ ಅತ್ಯಂತ ಒಂದು ಕೆಳಮಟ್ಟದ ಬಡತನ ರೇಖೆಯಿರುವಂಥ ಒಂದು ಮಕ್ಕಳಿಗೂ ಆ ಕುಟುಂಬದಲ್ಲೂ ನಾವು ಆದ್ಯತೆ ಕೊಟ್ಟು ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶ ಆಗಿದೆ. ಅಂಥ ಒಂದು ಏನು ಅದ್ಭುತ ಚಿಂತನೆ ಇರುವಂಥ ಒಂದು ತಂಡಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿ ಧನ್ಯವಾದ. ನಮಸ್ಕಾರ. ಮೊದಲು ನೀವು ಭಾಳ ಹೆಮ್ಮೆಯಿಂದ ನಿಮ್ಮ ಮುಂದೆ ನಾವೆಲ್ಲರೂ ಒಟ್ಟು 15 ಜನ ನಿಂತಿದ್ದೀವಿ. ಡಾಕ್ಟರ್ ಆಂಜನಪ್ಪ, ಪ್ರೊಫೆಸರ್ ನಾರಾಯಣಗೌಡರ ಹೊಸತನದ ಸಿಂಡಿಕೇಟ್. ತಮಗೆಲ್ಲರಿಗೂ ತಿಳಿದಿರುವಂತೆ ಬದಲಾವಣೆ ಜಗದ ನಿಯಮ. ಈ ಸಂಸ್ಥೆ 105 ವರ್ಷಗಳಿಗಿಂತಲೂ ಹೆಚ್ಚು ಜನಸೇವೆಯನ್ನು ಮಾಡುತ್ತಿರ್ತಕ್ಕಂಥ ಸಂಸ್ಥೆ. ಪುಣ್ಯಾತ್ಮರು ಪ್ರಾರಂಭ ಮಾಡಿದಂಥ ಸಂಸ್ಥೆ. ಅನ್ಫಾರ್ಚುನೇಟ್ಲಿ 2 ವರ್ಷದಿಂದ ಸರ್ಕಾರ ಸೂಪರ್ ಸೀಡ್ ಮಾಡಿದೆ. ನಮ್ಗೆ ಅದೊಂದು ಮಾತಿನಲ್ಲಿ ಅರ್ಥ ಆಗುತ್ತೆ, ಸೂಪರ್ ಸೀಡ್ ಮಾಡಬೇಕಾದ್ರೆ ಏನೋ ಅವ್ಯವಸ್ಥೆ ಆಗಿರುತ್ತೆ ಅಂತ. ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಇವತ್ತು ಭಾಳ ಖುಷಿಯಿಂದ ಹೇಳ್ತೀನಿ, ನನ್ನ ಜೊತೆಯಲ್ಲಿ 15 ಜನ ಮೊದಲನೇ ಬಾರಿ ನಿಮ್ಮಿಂದ ಗೆದ್ದು ನನ್ನ ಸುತ್ತಮುತ್ತ ಎಲ್ಲ ಆತ್ಮೀಯರು ಕುಲಬಂಧುವರು ಓಟ್ ಹಾಕುವಂಥ ಎಲ್ಲರೂ ಇದ್ದಾರೆ. ನಿಮ್ಮೆಲ್ಲ ಆಸೆಗಳನ್ನ ನಾವು ಈಡೇರಿಸ್ಲಿಕ್ಕೆ ಒಟ್ಟಿಗೆ ನಿಂತಿದ್ದೇವೆ. ಸಮಾಜದಲ್ಲಿ ಎಲ್ಲೋ ಒಂದು ಕೆಟ್ಟು ಕಪ್ಪು ಚುಕ್ಕಿ ಇಲ್ದಿರೋ ಅಂಥವ್ರು ನಾವು ಎಷ್ಟು ಒಳ್ಳೆಯವರು ಅಂತ ನೀವೇ ನಿರ್ಧರಿಸಬೇಕು. ಬಟ್ ಎಲ್ಲೂ ಕೂಡ ನಾವು ಇಂಥವ್ರು ಈ ಟೀಮ್ನಲ್ಲಿ ಹಾಕಿದ್ದಾರೆ ಅಂದ್ಕೊಳ್ಳೋ ಮಟ್ಟದಲ್ಲಿ ಯಾರೂ ಇಲ್ಲ. ಆ ದೃಷ್ಟಿಯಲ್ಲಿ ನಾನು ಭಾಳ ಆತ್ಮ ತೃಪ್ತಿಯಿಂದ ಆತ್ಮ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಈ ಸಂಸ್ಥೆಗೆ. ಯಾಕಂದರೆ ನನಗೆ ಇಲ್ಲಿ ನಿಂತಿದ್ದೀನಿ, ಈ ಸಂಸ್ಥೆಗೆ ನನಗೆ ಅನ್ನ ಕೊಟ್ಟಿರೋ ಸಂಸ್ಥೆ. 31 ವರ್ಷ ಈ ಸಂಸ್ಥೆಯಲ್ಲಿ ಅನೇಕ ನನ್ನ ಮಿತ್ರರು ಇಲ್ಲಿದ್ದಾರೆ, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ನಾವೆಲ್ಲರೂ ಹೋಗಿ ಒಳ್ಳೆ ಕೆಲಸ ಮಾಡ್ತೀವಿ, ಅದರಿಂದ ದಯವಿಟ್ಟು ನಮಗೆ ಮತ ಹಾಕಿ. ಬ್ಯೂರೋ ರಿಪೋರ್ಟ್, ಪ್ರತಾಪ್ ಚವಾನ್, ಭಾರತ್ ವೈಭವ್ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.